नमस्कार सिटी न्यूज के स्वागत नानु रानी खटवटे पोलिस हुतात्म दिनाचरण गदग जिला पोलिस इलाखे वतियिंद नगर जिला पोलिस कचेरी आवरण कर्तव्य पालनेयल्लि प्राणार्पणे माडिद पोलिस नेनपिगागि पोलिस हुतात्म दिनाचरणे कार्यक्रमवन्नु बुधवार जरुगितु। प्रधान जिला मत्तु सत्र न्यायाधीशर राजशेखर वि पाटील जिलाधिकारी एम सुंदरेश बाबू जिला पंचायत सीईओ डॉक्टर आनंद के अवरु मुख्य अतिथिगळागि पाल्गोंडु हुतात्मर स्मारक के पुष्पगुच्छ अर्पिसुव मूलक गौरव नमन सल्लिसिदरु। पोलिस हुतात्मर दिनाचरणे कुरितु मातनाडिद जिला पोलिस वरिष्ठाधिकारी यतीश एंड्रवरु कळेद ओंदु वर्षदल्लि कर्नाटकद 17 जनरु सेरिदंते देशदल्लि ओट्टु 264 जन कर्तव्य निरत पोलिस अधिकारी सिब्बंदिगळु प्राणार्पणे माडिद्दु अवर प्राण बलिदान नेनेयुव दिन इदागिदे एंदरु। कवायतु समाधिष्ठलिंद वंदने सलिसि बळिक विविध शस्त्रास्त्र कवायतु नडेयितु। नंतर मौनाचरणे माडलायितु। कार्यक्रमदल्लि पोलिस इलाखेय हिरिय किरिय अधिकारिगळु सिब्बंदिगळु हाजरिद्दरु। ಜಿಲ್ಲಾಧಿಕಾರಿಗಳಿಗೆ ಮನವಿ। ಬೆಳಗಾನೂರಿನಲ್ಲಿ ಹಿರಿಯರ ಸಮ್ಮುಖದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿ ಹಾಗೂ ವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಗಳನ್ನು ಅಕ್ಕಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಗದಗ ಜಿಲ್ಲಾ ವೀರರಾಣಿ ಕಿತ್ತೂರ ಚೆನ್ನಮ್ಮ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು। ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಗದಗ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಅಯ್ಯಪ್ಪ ಅಂಗಡಿ ಎಂಎಸ್ ಪರ್ವತ್ ಗೌಡರ್ ಎಸ್ಎಂ ಲಿಂಬನ್ ಗೌಡರ್ ಅಶೋಕ್ ಸಂಕಣ್ಣವರ್ ಮಹೇಶ್ ಕರಿಬಿಷ್ಟಿ ಶಿವರಾಜಗೌಡ ಹಿರೇಮನಿ ಪಾಟೀಲ್ ಬಿಬಿ ಸೂರಬ್ ಗೌಡರ್ ಬಸವರಾಜ ಗಡ್ಡೆಪ್ಪನವರ್ ಹಾಲಪ್ಪ ವರವಿ ಸಿದ್ದು ಜೀವನ್ ಗೌಡರ್ ಮಹಂತೇಶ್ ನಲ್ವಡಿ ಬಸವರಾಜ ಮನಗುಂಡಿ ವಿಬಿ ಲಕುಂಡಿ ವಿನಾಯಕ್ ಮುಳ್ಳಾಳ ಮಹೇಶ್ ಹೊಸೂರ್ ಅಪ್ಪು ಮುಳ್ವಾಡ ಮಂಜು ಗುಡುದೂರ್ ಸಿದ್ದು ತೋಡ್ಗೆ ಸೇರಿದಂತೆ ಶ್ರೀ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಘಟನೆ ಗದಗ ಜಿಲ್ಲೆ ಹಾಗೂ ಸಮಸ್ತ ಪಂಚಮಸಾಲಿ ಸಮಾಜದಿಂದ ಪಂಚಸೇನಿ ಹಾಗೂ ಶ್ರೀ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅಭಿಮಾನಿ ಬಳಗದ ಸದಸ್ಯರು ಹಾಗೂ ಸಮಾಜದ ಹಿರಿಯರು ಯುವಕರು ಉಪಸ್ಥಿತರಿದ್ದರು। ಆದರೆ ಅದನ್ನ ಇವತ್ತು ಕೆಲವು ಜನ ಅದನ್ನ ಬೇರೆ ಬೇರೆ ಕೊಟ್ಟು ಮತ್ತೆ ಸಮಾಜ ಘರ್ಷಣೆಗೆ ಹಚ್ಚುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ। ನಾವು ಯಾರು ಸಮಾಜ ಘರ್ಷಣೆಯನ್ನ ಮಾಡಲಾರದ ಇವತ್ತು ಈ ದೇಶದ ಒಂದೇ ತಾಯಿ ಮಕ್ಕಳು ಇದ್ದಂಗೆ ಆದರೆ ನಾವೆಲ್ಲ ಅದನ್ನ ಸರಿಪಡಿಸಬೇಕು ಅಂತ ಸರ್ಕಾರಕ್ಕೂ ಕೂಡ ಇವತ್ತು ಆ ಜಾಗದೊಳಗೆ ನಾವೆಲ್ಲ ಇವತ್ತು ಈ ನಿಟ್ಟಿನ ಮೂಲಕ ಪಂಚಮಸಾಲಿ ಸಮಾಜದ ಇವತ್ತು ಯುವ ಘಟಕರನ್ನ ಹಂಚಿಕೊಂಡಾರ ಇವತ್ತು सरकार के मनवी को नावेल बेबल सूची सरकार बेग इत चम्म नम युवा घटक दिंदे नम हिरीयर है चम्म बेरे संगोली रायण बेरे चम्म सर्कलू हायण सर्कलू श्री वीरराणी कित्तूर चेन्नम्म संघटने गदग जिले समस्त पंचमसाली पंचसेने श्री वीरराणी कित्तूर चेन्नम्म अभिमानी बळग गदग ऊरिंद मनवी माडिकोळ्ळुत्तिद्देवे। अदे रीति नीति संहिते मुगिद नंतर बळगानूर ग्रामदल्लि नम्म समाजद हिरियरु हागू हालुमतद समर चेन्नम्म हागू संगोळ्ळि रायण्ण ನಾರಾಯಣನ ಮೂರ್ತಿ ಆಗಲೇಬೇಕಂತ ತಮ್ಮಲ್ಲಿ ಎಲ್ಲರ ಮುಖಾಂತರ ಆಗ್ರಹಿಸುತ್ತೇನೆ ಹಾಗೂ ವೀರಮಾತೆ ಕಿತ್ತೂರು ಚೆನ್ನಮ್ಮನ ವಿಜಯೋತ್ಸವ ಇದೇ ತಿಂಗಳು 23ನೇ ತಾರೀಕಿನಂದು ನಡೆಯಲಿದೆ। ಅದರ ಪೂರ್ವಭಾವಿ ಸಭೆ ಈಗಾಗಲೇ ನಡೆಯಬೇಕಾಗಿತ್ತು ಅದಕ್ಕೆ ಕಾರಣನೇ ಕೊಟ್ಟಿಲ್ಲ ತಾವು ಯಾಕಂದ್ರೆ ಕೋವಿಡ್ ಇರೋದ್ರಿಂದ ನಡೆಸಿಲ್ಲೋ ಏನೋ ಅಥವಾ ಕೊರೋನಾ ಹೆಮ್ಮರಿ ಅಂತ
मारक रोग दिंद विलंब आगे गोतिल्ल दयविट्टु अदर बग्गे मान्य जिलाधिकारी स्पष्ट नीडबेकंत एल्ला युवकर परवागि तम्मल्लि मनवि माड्तानि ಏನಪ್ಪ ಅಂತಂದ್ರೆ ಸರ್ಕಲ್ ಆಜುಬಾಜಾದ್ರ ಇನ್ನು ಒಂದು ಎರಡು ಎರಡು ಸಮಾಜಕ್ಕೆ ಒಂದು ಗೌರವ ತೋರಿದ ಯಾರೇ ಇರಲಿ ಸ್ವತಂತ್ರ ಹೋರಾಟಗಾರರು ಬಹಳ ಅನೇಕರದರ ಅದರೊಳಗೆ ಒಂದು ಚನ್ನಮ್ಮನ ಬಗ್ಗೆ ಒಂದು ರಾಣ ಬಗ್ಗೆ ಹೇಳಬೇಕಂದ್ರೆ ತಾಯಿ ಮಕ್ಕಳ ಬಾಂಧವ್ಯ ಅದನ್ನ ಯಾರು ಕೈಲಿ ಏನು ಮಾಡಕ್ಕೆ ಸಾಧ್ಯನೇ ಇಲ್ಲ ಇವತ್ತಲ್ಲ ಯಾವತ್ತಿದ್ರು ತಾಯಿ ಮಕ್ಕಳ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಚನ್ನಮ್ಮ ಅದಕ್ಕೆ ತಮ್ಮ ಗಮನಕ್ಕೆ ತರ್ತೀವಿ ಡಿಸಿ ಸಾಹೇಬರಿಗೆ ಹೇಳಿ ಯಾಕಂದ್ರೆ ಎರಡು ಆಗೋದಿದ್ರೆ ಎರಡು ಸರ್ಕಲ್ ಆಗಬೇಕು ಅದು ಬಳಗನೋಡದೊಳಗನ ಅಲ್ಲಿ ಹಿರಿಯರು ಇರಬಹುದು ಗದಗ ಜಿಲ್ಲಾದ ಹಿರಿಯರು ಇರಬಹುದು ಯುವ ಘಟಕ ಇರಬಹುದು ಅವರೆಲ್ಲ ಸಮಕ್ಷಮದೊಳಗನ ಎರಡು ಸರ್ಕಲ್ ಆಗಲೇಬೇಕು ಇದು ನಮ್ಮ ಯುವ ಘಟಕದ ಹಾಗೂ ಹಿರಿಯರದ ಪಂಚಮಸಾಲಿ ಸಂಘಟನೆ ಇರಬಹುದು ಪಂಚಸೈನ್ಯ ಇರಬಹುದು ಆಚರಣೆ ಆಗುತ್ತೀವಿ ಅದಕ್ಕೆ ಕೆಲ ಮಂದಿ ಅದಕ್ಕೆ ಏನೋ ಒಂದು ಪಿತೂರು ಮಾಡಿ ಈ ಒಂದು ಎರಡು ಸಮಾಜನ ಎರಡು ಸಮಾಜನ ಗೊಂದಲ ಮಾಡಿ ಕಾಸಿ ಏನೋ ಒಂದು ಗೊಂದಲ ಮಾಡಿ ಇವರು ಸರಿ जय पंचमसाले जय जय पंचमसाले जय पंचमसाले जय जय हर हर महादेव वीरमाते कित्तूर चन्नम्माजिगे जय महादेव क्रांतिवीर संगोळ्ळी रायण्णनिगे जय महादेव हर हर महादेव जय पंचमसाले जय जय पंचमसाले जय पंचमसाले जय जय पंचमसाले गदग जिल्हा पंचमसाले समाजद युव घटक वतियिंद नम्म मने नडेद बळगनूरु वो मन नड़द गोंद प्रकरण इबून सदर्भ इबूद बलगनूर कलम कड़े चन्नम्मन मूर्ति कड़े रायण मूर्ति इू सरकार गमन के ना तरती मूर्ति प्रतिष्ठापना बलगनूर इ आगे याकंद्र रायण बेरे चन्नम्म बेरे ताई मक्कल बांधव ಕೆಲವೋ ಕೆಲವ ಮಂದಿ ಹಿತಾಸಕ್ತಿಯಿಂದ ಆ ಒಂದು ಗೊಂದಲ ಸೃಷ್ಟಿ ಮಾಡಿ ಎರಡು ಸಮಾಜದ ನಡುವೆ ಗೊಂದಲ ಸೃಷ್ಟಿ ಮಾಡಿ ಏನು ಒಂದು ಜಗಳಕ್ಕೆ ಕಾರಣ ಮಾಡಿದಂತ ಅವರಿಗೆ ಅವರ ವಿರುದ್ಧ ಕಠಿಣ ಕ್ರಮವಾಗಬೇಕು ಒಟ್ಟು ಎರಡು ಚನ್ನಮ್ಮ ಸರ್ಕಲ್ ಇರಬಹುದು ಹಾಗೂ ರಾಯಣ್ಣ ಸರ್ಕಲ್ ಇರಬಹುದು ಅಕ್ಕಪಕ್ಕದಲ್ಲಿ ಅದು ಈ ಒಂದು ಸಮಾಜದಲ್ಲಿ ಒತ್ತಾಯ ಮಾಡ್ತೀವಿ ಎರಡು ಸರ್ಕಲ್ ಆಗಲೇಬೇಕು ಬಳಗನೂರಿನ ಇದರೊಳಗೆ ಅದಕ್ಕೆ ನಮ್ಮ ಒಂದು ಪಂಚಮಸಾಲಿ ಯುವ ಸಂಘಟನೆ ಇರಬಹುದು ಹಾಗೂ ವೀರಾಣಿ ಕಿತ್ತೂರು ಚನ್ನಮ್ಮ ಅಭಿಮಾನ ಬಳಗದಿಂದ ಇರಬಹುದು ಹಾಗೂ ಪಂಚಸೈನ್ಯ ಸಂಘಟನೆ ಇರಬಹುದು ಎಲ್ಲರೂ ಕೂಡಿ ಒಂದು ಮನೆ ಮಾಡೋದಂದ್ರೆ ಚನ್ನಮ್ಮನ ಮೂರ್ತಿ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಬಳಗನೂರಿನಲ್ಲಿ ಅದು ಪ್ರತಿಷ್ಠಾಪನೆ ಆಗಲೇಬೇಕು ಈ ಒಂದು ಸಮಸ್ತ ಪಂಚಮಸಾಲಿ ಸಂಘಟನೆಯಿಂದ ಒತ್ತಾಯ ಮಾಡ್ತೀನಿ ಗದಗ ಜಿಲ್ಲಾ ಪಂಚಮಸಾಲಿ ಯುವ ಘಟಕದ ಅಧ್ಯಕ್ಷರು ಅಯ್ಯಪ್ಪ ಎಂ ಅಂಗಡಿ इवत्तु मन्ने नडेदंतु बळगानूर घटने अदु संगोळ्ळी रायण्णन मूर्ति प्रतिष्ठापने माडिरोदागि सो इवत्तु नावु मनवि माड्कोळ्ळोदेनंद्रे चन्नम्म बेरे इल्ल संगोळ्ळी रायण्ण बेरे इल्ल या समाजक्कू अवर अवरदे आदंत ओंदु संबंधगळिवे अदक्के नावु इवत्तु मनवि माड जिल्लाधिकारिगळिगे मनवि माड्कोळ्ळोदेनंद्रे या समाजक्कू अन्याय आगबाडदु अल्ले चन्नम्मननु प्रतिष्ठापने माडि संगोळ्ळी रायण्णन प्रतिष्ठापने माडि अंत हेळि इवत्तु नावु एल्ल समाजद नम पंचमसाली युवा घटकदा ना जिला उपाध्यक्षन अध्यक्ष नम समाज समस्त नम युवक सीरी इवत ना जिलाधिकारी मनवी बसवराज वि गड्डेपनवर गदग सूर्यवंश क्षत्रिय समाज मासिक सभे सूर्यवंश क्षत्रिय कलाल समाज मासिक सभे समाज भवन जरूगी अध्यक्षर यलप कांबेकर कोरोना वारियर्स सेवेयन्न स्मरिसी कृतज्ञतेगळन्न सल्लिसी प्रास्ताविकवागि मातनाडिदरु कर्नाटक राज्य मट्टद सभेयल्लि सूर्यवंश क्षत्रिय कमिटिय सलहा समितिगे आय्केयाद बेडगिरिय शिवाजीराव कांबेकरवरिगे मत्तु कर्नाटक सूर्यवंश क्षत्रिय समाज युव घटकद उपाध्यक्षरागि आय्केयाद राजु अंकुश खान इवरिगे सन्मानिसलायितु प्रारंभदल्लि कार्यदर्शि राजु अंकुश खान स्वागतिसिदरु कोनेयल्लि परशुराम कुवारकर वंदिसिदरु ಕಾರ್ಯಕ್ರಮದಲ್ಲಿ ನಾರಾಯಣ ಅಂಕುಷ್ಖಾನಿ ಶಿವಾಜಿ ಕಾಂಬ್ಳೇಕರ್ ನರಸೂಜಿ ಕಾಂಬ್ಳೇಕರ್ ಪರಶುರಾಮ್ ಕುವರ್ಕರ್ ಚಂದ್ರು ಕುವರ್ಕರ್ ರಾಮಣ್ಣ ಕುವರ್ಕರ್ ಗುರುರಾಜ್ ಕುವರ್ಕರ್ ತುಕಾರಾಮ್ ಭಡಂಕರ್ ಸುನಿಲ್ ತುಕಾರಾಮ್ ಭಡಂಕರ್ ವಿಷ್ಣು ಕಲಾಲ್ ಬಾಬು ಮಳೆಕರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ರಾಣಿ ಚನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣರ ಪುತ್ಥಳಿ ಒಟ್ಟಿಗೆ ಸ್ಥಾಪಿಸಲು ಒತ್ತಾಯ ಭಾರತ ಸ್ವಾತಂತ್ರ್ಯ ತಂದುಕೊಟ್ಟು ಮಹಾನಾಯಕರಲ್ಲಿ ರಾಣಿ ಚನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣರ ಹೆಸರು ಮುಂಚೂಣಿಯಲ್ಲಿ ಬರುತ್ತವೆ ಈ ಇಬ್ಬರು ಮಹಾನಾಯಕರ ಪುತ್ಥಳಿಗಳನ್ನು ಒಟ್ಟಾಗಿ ಸ್ಥಾಪಿಸಬೇಕೆಂದು ಯಂಗ್ ಇಂಡಿಯಾ ಪರಿವಾರದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಯಂಗ್ ಇಂಡಿಯಾ ಪರಿವಾರದ ಸಂಸ್ಥಾಪಕ ಅಧ್ಯಕ್ಷ ವೆಂಕನಗೌಡ ಗೋವಿಂದ ಗೌಡರ್ ಎಸ್ಎಸ್ಸಿ ಎಸ್ಟಿ ಘಟಕದ ಜಿಲ್ಲಾಧ್ಯಕ್ಷ ಪ್ರಕಾಶ್ ನಿಡಗುಂದಿ ಮಹೇಶ್ ಮುತ್ತಗಾರ್ ಆಟೋ ಘಟಕದ ಅಧ್ಯಕ್ಷ ಅಮರೇಶ್ ಅಂಗಡಿ ಮಂಜುನಾಥ್ ಬುದಿಹಾಳ್ ಹನುಮಂತ್ ಕೊಳಗಣ್ಣವರ್ ಚಂದ್ರು ಸಂಕನಗೌಡರ್ ಉಪಸ್ಥಿತರಿದ್ದರು ಪ್ರೊಫೆಸರ್ ಸಂಕನೂರ್ ಅವರು ನಿರಂತರ ಹೋರಾಟಗಾರರು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅಂಕುಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಪಶ್ಚಿಮ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರೊಫೆಸರ್ ಎಸ್ವಿ ಸಂಕನೂರ್ ಅವರು ಪದವೀಧರ ಮತದಾರರನ್ನು ಉದ್ದೇಶಿಸಿ ಮಾತನಾಡಿ ತಮಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಮತ್ತೊಮ್ಮೆ ತಮ್ಮ ಸೇವೆ ಮಾಡುವ ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿದರು ಶಾಸಕರಾದ ಶ್ರೀಮತಿ ರೂಪಾಲಿ ನಾಯಕ್ ಮಾಜಿ ಶಾಸಕರಾದ ಗಂಗಾಧರ್ ಭಟ್ ನಗರಸಭಾ ಮಾಜಿ ಅಧ್ಯಕ್ಷ ಗಣಪತಿ ಉಳ್ವೇಕರ್
ಕರ್ವಾರ್ ಬಿಜೆಪಿ ನಗರಾಧ್ಯಕ್ಷ ನಾಗೇಶ್ ಕುರುಡೇಕರ್, ಗ್ರಾಮೀಣ ಅಧ್ಯಕ್ಷ ಸುಭಾಷ್ ಗುನಗಿ, ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಪ್ರಣಯ್ ರಾಣಿ, ಮುಖಂಡರಾದ ರಾಜೇಶ್ ನಾಯಕ್, ಡಾಕ್ಟರ್ ವಿಎನ್ ನಾಯಕ್, ಭಾಜಪ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಪದವೀಧರ ಮತದಾರರು ಮತ್ತು ಕಾಲೇಜು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮತಯಾಚನೆ. ರೋಣಮಂಡಲದ ವಿವಿಧ ಗ್ರಾಮಗಳಲ್ಲಿ ಪಶ್ಚಿಮ ಪದವೀಧರ ಮತಕ್ಷೇತ್ರದ ಅಭ್ಯರ್ಥಿ ಪ್ರೊಫೆಸರ್ ಎಸ್ವಿ ಸಂಕನೂರವರ ಪರವಾಗಿ ಮುಖಂಡರಾದ ಸುಭಾಷ್ ಸಂಕನೂರ್, ಎಚ್ಎನ್ ಕಾಳೆ, ಎಸ್ಎನ್ ಹೊಟ್ಟಿನಿವರ ನೇತೃತ್ವದಲ್ಲಿ ಪದವೀಧರ ಮತದಾರರ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಲಾಯಿತು. ಪದವೀಧರ ಮತದಾರರು ಉತ್ತಮ ಬೆಂಬಲ ವ್ಯಕ್ತಪಡಿಸಿದರು. ಸಂಕನೂರ್ ಪರ ಮತಯಾಚನೆ. ಪಶ್ಚಿಮ ಪದವೀಧರ ಮತಕ್ಷೇತ್ರ ಅಭ್ಯರ್ಥಿ ಪ್ರೊಫೆಸರ್ ಎಸ್ವಿ ಸಂಕನೂರ್ ಅವರ ಪರವಾಗಿ ಎಬಿವಿಪಿ ಜಿಲ್ಲಾಧ್ಯಕ್ಷ ಡಾ ಪುನೀತ್ ಕುಮಾರ್ ಬೆನ್ಕನ್ವಾರಿ ಅವರು ಪದವೀಧರ ಮತದಾರರ ಸಭೆಯಲ್ಲಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಗಣ್ಯರು, ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಚುನಾವಣಾ ಆಯೋಗದ ಪ್ರತಿನಿಧಿಯಾಗಿ ಕರ್ತವ್ಯ ನಿರ್ವಹಿಸಿ. ಪಶ್ಚಿಮ ಪದವೀಧರ ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕರ್ತವ್ಯ ಪ್ರಜ್ಞೆ ಮರೆಯದೆ ಚುನಾವಣಾ ಆಯೋಗದ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು. ಅಲ್ಲದೆ ಚುನಾವಣಾ ಕಾರ್ಯಗಳಲ್ಲಿ ಅನಾನುಕೂಲ ಆಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ವಿಧಾನ ಪರಿಷತ್ ಪಶ್ಚಿಮ ಪದವೀಧರ ಕ್ಷೇತ್ರ ಚುನಾವಣೆಯ ವೀಕ್ಷಕರಾದ ಡಾ ಶಾಲಿನಿ ರಜನೀಶ್ ಸೂಚಿಸಿದರು. ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಮೈಕ್ರೋ ವೀಕ್ಷಕರ ಪ್ರಾತ್ಯಕ್ಷಿಕೆ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಜಿಲ್ಲಾಧಿಕಾರಿ ಎಂ ಸುಂದರೇಶ್ ಬಾಬು, ಜಿಲ್ಲಾ ಪಂಚಾಯತ್ ಸಿಇಒ ಡಾ ಆನಂದ್ ಕಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶನ್, ಅಪರ ಜಿಲ್ಲಾಧಿಕಾರಿ ಸತೀಶ್ ಕುಮಾರ್ ಎಂ, ಉಪವಿಭಾಗಾಧಿಕಾರಿ ರಯಪ್ಪ ಹುಣಸ್ಕಿ ಸೇರಿದಂತೆ ಚುನಾವಣಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶ್ರೀ ಗದ್ವಾಲ ಜಮಲಮ್ಮ ದೇವಸ್ಥಾನದಲ್ಲಿ ಉಡಿ ತುಂಬುವ ಕಾರ್ಯಕ್ರಮ. ನಿಸ್ವಾರ್ಥ ಭಾವದಿಂದ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ಕೆ ಮುಂದಾದರೆ ದೇವರ ಅನುಗ್ರಹವಾಗುವುದೆಂದು ಗದಗ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ಶ್ರೀಮತಿ ಸುಧಾ ಜಿ ಗರಗ್ರವರು ಹೇಳಿದರು. ಅವರು ಗದಗ ಬಿಡಗೇರಿ ಸವಿತಾ ಸಮಾಜ ಶ್ರೀ ಗದ್ವಾಲ ಜಮಲಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯಿಂದ ಶ್ರೀ ಗದ್ವಾಲ ಜಮಲಮ್ಮ ದೇವಸ್ಥಾನದಲ್ಲಿ ಜೋಗಮ್ಮನವರಿಗೆ ಮತ್ತು ಸುಮಂಗಲಿಯರಿಗೆ ಹಮ್ಮಿಕೊಂಡ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಗದ್ವಾಲ ಜಮಲಮ್ಮ ದೇವಿಯ ಆಶೀರ್ವಾದ ಪಡೆದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಟ್ರಸ್ಟ್ ಕಮಿಟಿಯಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಗದಗ ಬಿಡಗೇರಿ ಸವಿತಾ ಸಮಾಜ ಶ್ರೀ ಗದ್ವಾಲ ಜಮಲಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಕೃಷ್ಣ ಎಚ್ ಹಡಪದ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದೇವಸ್ಥಾನದ ಅರ್ಚಕರಾದ ನಿರ್ಮಲ ಹೌಜಾ, ಹಿರಿಯ ಜೋಗಮ್ಮನವರಾದ ಕಲಾವತಿ ಕಡಮೂರ್, ಲಕ್ಷ್ಮೀಬಾಯಿ ಬೂದೂರ್, ನಾಗಮ್ಮ ಗೌಡರ್, ರೇಣುಕಾ ಬೂದೂರ್, ಜಮನಕ ಕಡಮೂರ್ ಹಾಗೂ ಗದಗ ಬಿಡಗೇರಿ ಸವಿತಾ ಸಮಾಜದ ಮೂರು ದೈವದ ಗುರು ಹಿರಿಯರು, ತಾಯಂದಿರು, ಸಮಾಜ ಬಾಂಧವರು ಮತ್ತು ಶ್ರೀ ಗದ್ವಾಲ ಜಮಲಮ್ಮ ದೇವಿಯ ಭಕ್ತರು ಉಪಸ್ಥಿತರಿದ್ದರು. ಸಂದಿಗ್ವಾಡ ಗ್ರಾಮದಲ್ಲಿ ಸಂಕನೂರ್ ಪರ ಪ್ರಚಾರ. ಮಲ್ಲಾಪುರ, ಹೊನ್ನಾಪುರ, ಬೆಳವಣಿಗೆ, ಯಾವಗಲ್, ಹಡಗಲಿ, ಕೌಚಗಿರಿ ಗ್ರಾಮಗಳಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ಎಸ್ವಿ ಸಂಕನೂರ್ ಪರ ಪ್ರಚಾರ ಮಾಡಿ ಬಸವಂತಪ್ಪ ಎಚ್ ತಳವಾರ್ ಮಾಜಿ ಅಧ್ಯಕ್ಷರು, ಗದಗ ಜಿಲ್ಲಾ ಬಿಜೆಪಿ ಎಸ್ಟಿ ಮೋರ್ಚಾ ಇವರು ಮಾತನಾಡಿ, ಪದವೀಧರರ ಜೀವನಾಡಿಯಾಗಿ ಅವರ ಬೇಕು ಬೇಡಗಳ ಈಡೇರಿಕೆಗೆ ಅವಿರತ ಶ್ರಮಿಸಿದ ಪಶ್ಚಿಮ ಪದವೀಧರ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮಾತನಾಡಿ, ಅವರು ಯಶಸ್ವಿ ಹೋರಾಟಗಾರರಾಗಿದ್ದು ಅವರಿಗೆ ಮತ್ತೊಮ್ಮೆ ಪ್ರಾಶಸ್ತ್ಯ ಮತ ನೀಡುವ ಮೂಲಕ ಆಯ್ಕೆ ಮಾಡಬೇಕು ಎಂದರು. ಶಿವಕುಮಾರ್ ನಿಲ್ಗುಂದ್, ಮುತ್ತಣ್ಣ ಜಂಗಣ್ಣವರ್, ವಿರುಪಾಕ್ಷಗೌಡ ಪಾಟೀಲ್, ಸೋಮನ್ಗೌಡ ಹುಡೇದ್ಮನಿ, ಶಶಿಗೌಡ ಪಾಟೀಲ್, ರಾಮನ್ಗೌಡ ಪಾಟೀಲ್, ಗಿರೀಶ್ ಗೌಡ, ಚನ್ನಪ್ಪಗೌಡರ್, ಅಶೋಕ್ ಹೆಬ್ಬಳ್ಳಿ, ಸುರೇಶ್ ಗಾಣಿಗೇರ್, ಶ್ರೀಶೈಲ ಹಿರೇಹಾಳ್, ಸುರೇಶ್ ಗುರಮ್ಮನವರ್, ನಾಗಪ್ಪ ಹುಲಿಕೇರಿ ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.